ವೆಂಕಟರಮಣ ಪಾದಕೃತಿ. ವರ್ಷ ಆದಷ್ಟು ಬೇಗ ಮದುವೆ ಮಳ್ಳಪ್ಪ ಅವಳಿಗೆ. ಹಚ್ಕಿಟ್ಬಿಡ್ಬೇಡ ನೀನ್ ಇವಾಗ ಲೈಫ್ ರಿಯಲ್ ಲೈಫ್ ಅಲ್ಲಿ ಮೂರ್ ನಾಮ ಹಾಕಿದ್ ಸಾಲಲ್ಲ ಅಂತ ಇವನು ರಿಯಲ್ ಲೈಫ್ ಅಲ್ಲಿ ನಾಮ ಹಾಕ್ತಾನೆ ಹಾಕ್ತೀನಿ ನಾಮ ನನ್ಗೂ ಅದೇ ಕೇಳ್ತಾನೆ. ಇವತ್ತು ನಮ್ಮ ಮನೇಲಿ ಶ್ರವಣ ಮಾಡ್ತಾರಂತ ಗೆಸ್ ನನ್ಗೆ ಇವತ್ತು ಬೆಳಿಗ್ಗೆನೆ ಗೊತ್ತಾಯ್ತು. ಇಂದ ಎಲ್ಲಿ ಕರೆಸಿ ನಮ್ಮಅಮ್ಮ ಸ್ವರೂಪನ ಕೈಲಿ ಕೆಲಸ ಮಾಡ್ತವ್ರು ಇಲ್ಲೂಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ. ಹಲೋ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ನಾವು ಎಲ್ಲಿ ಬಿಟ್ಟಿದ್ವಿ ಹೇಳಿ, ನನಗೆ ತುಂಬಾ ಚೀಚಿ ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟು ನಾವು ಆದಿತ್ಯ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ಎಲ್ಲಿ ಹೋಗೋದು ಅಂತ ತುಂಬ ಥಿಂಕ್ ಮಾಡಿ, ಆಮೇಲೆ ತುಂಬ ಲೇಟ್ ಆಗಿತ್ತು, ಬೇರೆ ನಿಮ್ಮಿ ಬೇಗ ಬಂದಿರಲಿಲ್ಲ. ಸೊ ವಿತೌಟ್ ಎನಿ ಆಪ್ಷನ್ಸ್ ನಾವು ಆದಿತ್ಯಾಗೆ ಬಂದ್ವಿ. ಆ್ಯಂಡ್ ಆದಿತ್ಯಲ್ಲಿ ತಿಂದೂ ತುಂಬ ದಿನ ಆಗಿತ್ತು. ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಹೋಟೆಲ್ ಆಗಿಬಿಟ್ಟಿದೆ ಇದು. ಸಚ್ ಅ ನೈಸ್ 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 ಫುಡ್ ಅಂದರೆ ಸೋಲ್ ಸ್ಯಾಟಿಸ್ಫೈಯಿಂಗ್ ಫುಡ್ ಇರುತ್ತೆ. ಸೊ ಇಲ್ಲಿಗೆ ಬಂದ್ವಿ ನಾವು. ಫಸ್ಟ್ ತೊಗೊಂಡಿದ್ದೆ ಮುದ್ದೆ, ಯಾಕಂದರೆ ಮುದ್ದೆ ಒಳ್ಳೆ ಹಲ್ವಾ ಥರ ಇರುತ್ತೆ ತಿನ್ನೋಕ್ಕೆ, ಅಂದರೆ ನುಂಗೆ ಕಷ್ಟನೇ ಪಡೋಂಗಿಲ್ಲ, ಹಂಗೆ ಗುಳುಮ್ ಅಂತ ಹೊಟ್ಟೋಗ್ಬಿಡುತ್ತೆ. ಇಟ್ಸ್ ಸೋ ಟೇಸ್ಟಿ. ಆ್ಯಂಡ್ ಅದ್ರ ಜೊತೆ ಕೊಡುವಂಥ ಸಾರು ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿಗೆ ಬಂದಿದ್ದೀವಿ ನಾವು. ಆ್ಯಂಡ್ ನೆಕ್ಸ್ಟ್ ನಾವು ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಯಾವ ಪುಣ್ಯಾತ್ಮರು ಮಾಡಿದ್ರು ಅಂತ ಗೊತ್ತಿಲ್ಲ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಬಟ್ ದ ಕಲರ್ ಆ್ಯಂಡ್ ದ ಟೆಕ್ಸ್ಚರ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅದ್ರ ಜೊತೆ ನಾವು ಮಟನ್ದು ಒಂದು ಗ್ರೇವಿ ಆರ್ಡರ್ ಮಾಡಿದ್ವಿ. ನಾವಲ್ಲಿ ಹೋಗೋಷ್ಟರಲ್ಲೇ ಆಲ್ಮೋಸ್ಟ್ 10:30 ಆಗೋಗಿತ್ತು. ಆ್ಯಂಡ್ 11:00 ಕ್ಲೋಸಿಂಗ್ ಟೈಮು. ಸೊ ತುಂಬ ಜನ ಬರ್ತಾ ಇದ್ರು, ಅವರು ಮ್ಯಾನೇಜ್ ಮಾಡಿ ಹೆಂಗೋ ಬೇಗ ಬೇಗ ಕಳಿಸಿದ್ರು. ಆ್ಯಂಡ್ ದಿಸ್ ರಸಮ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಆದಿತ್ಯ ಹೋಟೆಲ್. ಓಕೆ ಗೈಸ್, ನಾವು ಯಾವ ರೇಂಜ್ ತಿಂದಿದ್ದೀವಿ ಅಂದರೆ ನಮಗೆ ಗಾಡಿಲಿ ಕುತ್ಕೊಂಡು ಗಾಡಿ ಓಡಿಸೋಕ್ಕಾಗ್ತಿಲ್ಲ. ನಿಧಾನ ಹೋಗು, ವ್ಲಾಗ್ ಸ್ಟಾರ್ಟ್ ಮಾಡುವಾಗ ನಿಧಾನ ಕೊಡಿಸ್ಬೇಕು, ಗಾಡಿ ಸೌಂಡ್ ಕೇಳಿಸ್ಬಾರ್ದು, ಗಾಡಿ ಗಾಳಿ ಎರಡೂ ಸೌಂಡ್ ಬರುತ್ತೆ. ಎನಿವೇಸ್, ಇವತ್ತು ಯಾವ ಮಹಾನ್ ಬಾಬರು ಬಿರಿಯಾನಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಿರಿಯಾನಿ ರೈಸು ನೆಕ್ಸ್ಟ್ ಲೆವೆಲ್ ಇತ್ತು, ಅಷ್ಟು ಟೇಸ್ಟಿಯಾಗಿತ್ತು. ಬಟ್ ನನ್ನ ಕೈಲಂತೂ ತಿನ್ನೋಕ್ಕಾಗ್ತಿರಲಿಲ್ಲ, ನಾನು ಮಸಾಲೆ ಪುರಿ ಬೇರೆ ತಿನ್ಬಿಟ್ಟಿದ್ನಲ್ಲ, ಸೊ ತಿನ್ನೋಕ್ಕಾಗ್ತಿರಲಿಲ್ಲ. ಅರ್ಧ ಕಳೆದ ರೈಸ್ ಪಾಪ ನಿಮ್ಮನೇ ತಿಂದ. ಅದಕ್ಕೆ ನಾವು ಸೇಫರ್ ಸೈಡ್ ಬೌಬೋ, ನೀನು ಬೌಬೋ ಚೀಚಿ ಇದ್ಬಿಟ್ರೆ ಅಂತ ಬಿರಿಯಾನಿ ತಿಂದಿಲ್ಲ, ಬಿರಿಯಾನಿ ರೈಸ್ ತಿಂದ್ವಿ. ಆ್ಯಂಡ್ ಲಾಸ್ಟಲ್ಲಿ ಆದಿತ್ಯ ಹೋಟ್ಲಲ್ಲಿ ನೀವು ಯಾವಾಗಲೇ ಹೋದ್ರೂ ಲಾಸ್ಟ್ ಆರ್ಡರ್ ಆದಮೇಲೆ ಇನ್ನೇನು ಫಿಂಗರ್ ಬೌಲ್ ಕೊಡೋ ಜೊತೆಗೆ ಚಿಕ್ಕ ಲೋಟದಲ್ಲಿ ರಸಮ್ ಕೊಡ್ತಾರೆ. ನೀವೇನೇ ಮಿಸ್ ಮಾಡಿದ್ರು ಅದನ್ನು ಮಿಸ್ ಮಾಡಬೇಡಿ. ಅವ್ರು ಕೊಟ್ಟಿಲ್ಲ ಅಂದರೆ ನೀವೇ ಕೇಳಿ ಈಸ್ಕೊಂಡು ಕುಡೀರಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು. ಹಂಗೆ ಏನಿದ್ರು ಏನೋ ಕೆಮ್ಮು, ಏನು ಗಂಟಲು ನೋವು, ನೆಗಡಿ ಏನೇ ಇದ್ರೂ ಪಟ್ ಅಂತ ಹೊರಟೋಗ್ಬಿಡುತ್ತೆ, ಅಷ್ಟು ಒಳ್ಳೆ ರಿಲೀಫ್ ಸಿಗುತ್ತೆ. ಇವತ್ತು ನಾನು ಕುಡಿದೆ, ನೆಕ್ಸ್ಟ್ ಲೆವೆಲ್ ಇತ್ತು. ಹೋದ ಸಲ ಟೊಮೆಟೊ ಏನೋ ಮಾಡಿದ್ರು ಅಲ್ವಾ, ಈ ಸಲ ನಿಂಬೆಹಣ್ಣು ಏನೋ ಮಾಡಿದ್ರು, ಸಕ್ಕದಾಗಿತ್ತು. ನಮ್ಮ ಆಂಟಿ ಯೂಶ್ವಲಿ ಯಾವುದೇ ಹೋಟ್ಲು ಕರ್ಕೊಂಡು ಹೋದ್ರು ಏನು ಚೆನ್ನಾಗಿದೆ, ನಾನು ಇದನ್ನು ಮನೇಲೇ ಮಾಡ್ತಾಯಿದ್ದೆ, ನಿಧಾನ ಮನೇಲೇ ಮಾಡ್ತಾಯಿದ್ದೆ ಅಂತ ಹೇಳ್ತಾರೆ, ಸೇಮ್ ನಮ್ಮ ಮಮ್ಮಿ ಥರನೇ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವರು ಆದಿತ್ಯ ಹೋಟೆಲ್ಗೆ ಲಾಸ್ಟ್ ಟೈಮ್ ಬಂದು ಅಪ್ರೂವ್ ಮಾಡಿದ್ದು, ಓ ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂತ. ಸೊ ಐ ವಾಸ್ ಲೈಕ್ ಎಸ್ ಎಸ್ ಲೇಡಿ ಎಸ್ ಅಂತ, ಅಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಸ್ಟೈಲ್ ಇರಲ್ಲ, ಬಟ್ ಐ ತಿಂಕ್ ಗೌಡ್ರ ಸ್ಟೈಲ್ ಇರುತ್ತಲ್ವ, ಗೌಡ್ರ ಸ್ಟೈಲ್ ಇರುತ್ತೆ. ನಾನು ನಾನು ಹೇಳ್ತಾ ಇದ್ದೆ ನಿಮಗೆ ನಾಟಿ ಸ್ಟೈಲ್ ತಿನ್ನಬೇಕು ಅಂತ. ಬಟ್ ಏನು ಮಾಡೋದು, ನಮ್ಮ ಈ ಮಹಾನ್ ಬೌರು ಬರೋದು 10:30 ಆಯಿತು, ಅಷ್ಟೊತ್ತಲ್ಲಿ ತೆಗೆದಿದ್ದೆ. ಆದಿತ್ಯ ಆ್ಯಕ್ಚುಲಿ ನಾಟಿ ಸ್ಟೈಲ್ ಅಂದ್ರೆ ಗೌಡ್ರ ಸ್ಟೈಲ್ ಅಂದರೆ ನಾಟಿ ಸ್ಟೈಲ್ ಇಲ್ಲ, ಈ ಥರ ಅಲ್ಲ. ಇನ್ನು ತೆಳುವು ಸಾರು ಬರುತ್ತೆ, ಗ್ರೀನ್ ಕಲರ್ ಬಿರಿಯಾನಿ ಬರುತ್ತೆ, ಆ ಥರದ ಊಟ ನಾನು ಹೇಳ್ತಾ ಇರೋದು. ಬಟ್ ಅಲ್ಲಿನ ಅಂಕಲ್ ಎಷ್ಟು ಅರ್ಜೆಂಟ್ ಮಾಡ್ತಾಯಿದ್ರು ಅಂದರೆ ಒಂಥರ ಎದೆ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ರು, ಒಳಗಡೆ ಊಟನೇ ಹೋಗ್ತಾ ಇರಲಿಲ್ಲ. ಒಂದೊಂದು ಆರ್ಡ್ರೂ ಪಟ ತಂದ್ಕೊಡ್ತಿದ್ದಾರೆ, ರೈಸ್ ತಂದ್ಕೊಟ್ಬಿಡ್ಲಾ. ನಾವು ಹೇಳಿದ್ವಿ ಅಂಕಲ್ ಮುದ್ದೆ ತಿನ್ಬಿಡ್ತೀವಿ, ರೈಸ್ ಇವಾಗಲೇ ಹೇಳ್ತೀವಿ, ಆದರೆ ನೀವು ಇವಾಗಲೇ ಕೊಡಬೇಡಿ, ಲೇಟಾಗಿ ಕೊಡಿ ಅಂತ ಅಂದೆ. ಆದರೂ ಇನ್ನೇನು ಮುದ್ದೆ ಆಯ್ತಲ್ಲ, ಬಂದು ಲಿಟ್ರಲಿ ಬಂದು ನಮ್ಮ ತಟ್ಟೆ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟಲ್ಲಿ ದೃಷ್ಟಿ ನೋಡಿ ತೆಗಿಬೇಕಿತ್ತು, ನಾವು ಮರ್ತೋದ ಹೊಟ್ಟೆನ ಬಂದು ಆ ಅಂಕಲ್ನೇ ಬ್ಲೇಮ್ ಮಾಡ್ತೀನಿ ನಾನು. ಬಂದು ನೋಡ್ತಾರೆ, ಹಾಂ ತಂದ್ಬಿಡ್ಲಾ, ತರಿಸ್ಬಿಡ್ಲಾ, ಫಸ್ಟ್ ಫ್ಲೋರಿಂದ ತರಬೇಕು ಬಿರಿಯಾನಿ, ತರಿಸ್ಬಿಡ್ಲಾ ತರಿಸ್ಬಿಡ್ಲಾ ಅಂತಾರೆ. ಆಮೇಲೆ ಲಾಸ್ಟಲ್ಲಿ ನೀವು ಆರಾಮಾಗಿ ಕುತ್ಕೊಂತೀನಿ ಅಂತವ್ರೆ. ಇದೇನು ಎಲ್ಲ ಮುಗಿದ್ಮೇಲೆ ಹಿಂಗೆ ಹೇಳ್ತಾವ್ರಲ್ಲ, ಅಂದರೆ ನೀವು ಆರಾಮಾಗಿ ಕುತ್ಕೊಂತೀನಿ, ನೀವು ಆರಾಮಾಗಿ ಐಸ್ ಕ್ರೀಮ್ ತಿಂತೀಯ ಅಂತ ಕೇಳಿ ನಮ್ಮ ಕಾನ್ವರ್ಸೇಷನ್ನ ನಿಮಗೆ ಸ್ಟಾಪ್ ಮಾಡಿಬಿಟ್ಟ. ಎನಿವೇಸ್, ಸೊ ಆ ಅಂಕಲು ಲಾಸ್ಟಲ್ಲಿ ಹೇಳ್ತಾ ಇದ್ದಾರೆ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಅಂತ. ಏನು ಹಿಂಗೆ ಹೇಳ್ತಾ ಇದಾರ ಅಂತ ಅಂದ್ಕೊಂಡ್ರೆ, ಆರಾಮಾಗಿ ಕುತ್ಕೊಂಡು ಊಟ ಮಾಡಿ, ಬಿಲ್ ಮಾತ್ರ ಪೇ ಮಾಡಿಬಿಡಿ ಅಂತಂದರು. ಅಯ್ಯೋ ಯಾಕೆ ಅಂಕಲ್ ಹಿಂಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಏನು ಅವ್ರಿಗೂ ಕ್ಲೋಸಿಂಗ್ ಟೈಮ್ ಇರುತ್ತೆ, ಪಾಪ ಮಧ್ಯಾಹ್ನ ಏನೋ ಕಷ್ಟಪಟ್ಟಿರ್ತಾರಲ್ವ, ಅವರು ಬೇಗ ಬೇಗ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಅಂತ ಅಂದ್ಕೊಂಡು ನಾವು ತಿನ್ಬಿಟ್ಟು ಹೊರಟ್ವಿ. ಆ್ಯಕ್ಚುಲಿ ನಾವು ಬಂದಮೇಲೆ ಎಷ್ಟೊಂದು ಜನ ಬಂದರು ಅಲ್ಲಿ, ಅವ್ರಿಗೆಲ್ಲ ಸರ್ವ್ ಮಾಡಿ ಫಸ್ಟು ಅವ್ರ ಹತ್ರ ಬಿಲ್ಲೆಲ್ಲ ಪೇ ಮಾಡಿಸ್ಕೊಂಡು ಆಮೇಲೆ ನೀವು ಎಷ್ಟೊತ್ತಾದ್ರು ಕುತ್ಕೊಂತೀನಿ ಅಂತ ಬಿಟ್ಟರು ಒಳಗಡೆ. ಆ್ಯಂಡ್ ಶಟ್ಟರೆಲ್ಲ ಕ್ಲೋಸ್ ಮಾಡಿಬಿಟ್ರು. ಆ್ಯಂಡ್ ಯಾ, ತುಂಬ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ಇನ್ನೇನಾದರೂ ಮಾತಾಡೋಕ್ಕೆ. ಇವಾಗ ನಾನು ಮತ್ತೆ
ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಗುಡ್ ನೈಟ್. ಇದು ಅಮೂಲ್ ಅವ್ರದ್ದು ಏನು ಹೆಸರು ಪ್ರೈಸ್ ಅಲ್ಲ ಹೆಸರು, ಐಸ್ ಕ್ರೀಮ್ದು ಫ್ರಾಸ್ಟಿನೋ ಏನೋ ಇದೆ ಇದ್ರ ಮೇಲೆ ಫ್ರಾಸ್ಟಿ. ಕ್ವಾಲಿಟಿ ವಾಲ್ಸ್ ಅವ್ರದ್ದು ಫೀಸ್ಟ್ ಬರುತ್ತಲ್ಲ ಆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ ಬೈ. ವೆಡ್ನೆಸ್ ಡೇ ನಾವು ಆದಿತ್ಯದಿಂದ ವ್ಲಾಗ್ನ ಸ್ಟಾಪ್ ಮಾಡ್ತಿದ್ದಾರೆ. ಇವತ್ತು ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಟುಡೇ ಈಸ್ ಸ್ಯಾಟರ್ಡೇ ಆ್ಯಂಡ್ ಇವತ್ತು ನಮ್ಮ ಮನೇಲಿ ಶ್ರವಣ ಮಾಡ್ತಾರಂತೆ ಗೈಸ್, ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯಿತು. ಸೊ ಯಾ, ಅದಕ್ಕೆ ನಮ್ಮ ಮಮ್ಮಿ ಚೀಚಿ ತರಕ್ಕೆ ಹೋಗಿದ್ದಾರೆ. ಬಟ್ ಇಲ್ಲೋಡಿ ಯಾರು ಬಂದಿದ್ದಾರೆ ನಮ್ಮ ಮನೆಗೆ, ಯಾರು ಬಂದಿದ್ದಾರೆ, ನ್ಯೂಲಿ ವೆಡ್ ನ್ಯೂಲಿ ಮ್ಯಾರಿಡ್ ಸ್ವರೂಪ ಅವ್ರು ಬಂದಿದ್ದಾರೆ. ನಾವು ಕಾಲೇಜ್ಗೆ ಹೋಗಬೇಕಾದ್ರೆ ಹೆಂಗೆ ಅಂದರೆ ಅಲ್ಕೊಂಡು ಅಲ್ಕೊಂಡು ಮೆಕ್ಡಾನಲ್ಡ್ಸಲ್ಲಿ ಬರ್ಗರ್ ತಿಂತಾ ಇದ್ವಿ. ಅದಕ್ಕೆ ಇವತ್ತು ಜಸ್ಟ್ ಫಾರ್ ದ ಓಲ್ಡ್ ಟೈಮ್ಸ್ ಸೇಕ್ ಇವತ್ತು ಬರ್ಗರ್ ತಿನ್ನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ನಾವು ಮಂತ್ರಿ ಸ್ಕೇರ್ಗೆ ಹೋಗಿ ಬರ್ಗರ್ ತಿನ್ನೋಣ, ಬನ್ನಿ ಹೋಗೋಣ. ಹೆಂಗೆ ನಾವು ನಾವು ಗೊತ್ತಲ್ಲ ಮಾಡಲ್ಲ ಯಾಕೆ ಗೈಸ್ ನೈಸ್ ನಾಚ್ಕೋತಾಳು ಸ್ವಲ್ಪ. ಅವಳಿಗೆ ಚಾನಲ್ ಇದ್ರೂ ಅವಳು ಮಾತಾಡ್ತಾಳೆ, ಆದರೂ ನಾಚ್ಕೋತಾಳು ನೋಡಿ, ಚೆನ್ನಾಗಿ ಕಾಣ್ತಾ ಇದೆಯಾ ಬೆಳಕುಗೂ ಅದಕ್ಕೂ ಸನ್ಲೈಟ್ಗೂ ಅದಕ್ಕೂ. ಸೊ ಸ್ವರೂಪನ ಫೋಟೋಶೂಟ್ ಎಲ್ಲ ಮಾಡಿ ನಾವು ಫೈನಲಿ ಮೆಕ್ಡಾನಲ್ಡ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ಆಫ್ಟರ್ ಸೋ ಮೆನಿ ಡೇಸ್ ನಾನು ಬರ್ಗರ್ ತಿಂತಾ ಇದ್ದೀನಿ. ಐ ಲವ್ ಮೆಕ್ಡಾನಲ್ಡ್ಸ್ ಸ್ಪೈಸಿ ಪನ್ನೀರ್ ಬರ್ಗರ್, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಬರ್ಗರ್ ಅಂದರೆ. ನಾವು ಮೆಕ್ಡಾನಲ್ಡ್ಸ್ ಚೆನ್ನಾಗಿ ತಿಂದ್ವಿ, ಬಟ್ ತುಂಬ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ವಿ, ಅದಕ್ಕೆ ಏನು ವ್ಲಾಗ್ ಮಾಡಲಿಲ್ಲ. ಬಟ್ ಇಲ್ಲಿ ತನಕ ಬಂದಿದ್ದೀವಿ, ಒಂದ್ಸಲ ಝೂಡಿಯೋ ನೋಡ್ಕೊಂಡು ಹೋಗೋಣ ಅಂತ ಇವಾಗ ಝೂಡಿಯೋ ಹೋಗ್ತಿದ್ವಿ. ಝೂಡಿಯೋ ಸೇಲ್ ನೋಡೋಕ್ಕೆ ಅಂತ ನಾವು ಲೂಲು ಹೈಪರ್ ಮಾಲ್ಗೆ ಮಾತ್ರ ಹೋಗಿದ್ದು. ಇಲ್ಲಿ ಮಂತ್ರಿ ಸ್ಕ್ವೇರಲ್ಲಿರುವಂಥ ಝೂಡಿಯೋಗೆ ಬಂದಿರಲಿಲ್ಲ. ಸೊ ಹೋಗಿ ನೋಡೋಣ ಹೆಂಗಿದೆ ಕಲೆಕ್ಷನ್ ಅಂತ ನೋಡಿದಾಗ, ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದಂಥ ಟೀ ಶರ್ಟ್ ಎಲ್ಲ ಇಲ್ಲಿ 199 rupees ಇತ್ತು ಆ್ಯಂಡ್ ಎಲ್ಲ ಪ್ರಿಂಟೆಡ್ ಇತ್ತು. ಸೊ ಅದಕ್ಕೆ ಕ್ಲಿಪ್ಸ್ ಮಾತ್ರ ತೊಗೊಂಡ್ವಿ ಆ್ಯಂಡ್ ಕ್ಲಿಪ್ಸ್ ಆರ್ ದಿಸ್ ಗುಡ್. ಏನಕ್ಕದು ಏನಕ್ಕದು ಓ ಮೈ ಗಾಡ್. ಅಲ್ಲಿಂದ ಹೊರಟು ನಾವು ಇವಾಗ ಮಲ್ಲೇಶ್ವರ 13 cross ಬಂದಿದ್ದೀವಿ, ಯಾಕಂದರೆ ಇವತ್ತು ಮನೆ ಶ್ರಾವಣ ಇರೋದ್ರಿಂದ ಬಾಳೆ ಎಲೆ ಅದೆಲ್ಲ ತೊಗೋಬೇಕು. ಆ್ಯಂಡ್ ನಾನು ಸ್ವಲ್ಪ ಕಾಲೇಜಲ್ಲಿ ಇರುವಾಗ ಇದ್ದೇ ರೋಡಲ್ಲಿ ಓಡಾಡ್ತಾ ಇದ್ವಿ. ಎಷ್ಟೋ ವರ್ಷ ಆದ್ಮೇಲೆ ಬಂದಿ ತೆಂಗಿತ್ತು, ಚೆನ್ನಾಗಿತ್ತು. ನಾವು ಕುತ್ಕೋತಾ ಇದ್ದಂಥ ಪಾರ್ಕು, ನಾವು ಓಡಾಡ್ತಾ ಇದ್ದಂಥ ದಾರಿ, ಈ ಮೆಟ್ಲು ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ, ಖುಷಿ ಆಯಿತು ಒಂಥರ. ಬಟ್ ಯಾ, ನಮ್ಮಮ್ಮ ಒಂದು ಶುದ್ಧದಲ್ಲಿ ಲಿಸ್ಟ್ ಕೊಟ್ಟವ್ರೆ ಏನೇನು ಬೇಕು ಪೂಜೆಗೆ ಮತ್ತು ಊಟಕ್ಕೆ ಅದೆಲ್ಲ. ಇವಾಗ ತೊಗೊಂಡು ಹೋಗೋಣ. ಬ್ಯಾಕ್ ಕ್ಯಾಮ್ರಾ ಚೆನ್ನಾಗಿರುತ್ತೆ ಅಂತ. ಹಾಂ, ಕ್ಲಾರಿಟಿ ಇದೆ. ಏನು ಹೇಳಿದ್ರು ನೆನ್ ಕೇಳಿಸ್ಕೊಂಡು. ಬ್ಯಾಕ್ ಕ್ಯಾಮ್ರಾ ಕ್ಲಿಕ್ ಮಾಡ್ತಾ ಇದ್ದೀರಾ ಫ್ರಂಟಲ್ಲಿ? ಓ ಹಂಗೆ, ಬ್ಯಾಕ್ ಕ್ಯಾಮ್ರಾ ಬೇರೆ ಜಾಸ್ತಿ ಕ್ಲಾರಿಟಿ ಬರೋದು ಅಂತ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಓಕೆ, ಇವಾಗ ಎಲ್ಲ ತೊಗೊಂಡು ನೆಕ್ಸ್ಟ್ ಸ್ಟಾಪ್ ಎಲ್ಲಿ ನೋಡೋಣ. ನೆಕ್ಸ್ಟ್ ಥಿಂಗ್ ಇಸ್ ಬಾಳೆ ಎಲೆ ಎಡೆ ಗಿಡಕ್ಕೆ ಚೆನ್ನಾಗಿರತ್ತೆ. ಮತ್ತೆ ನೆನಪಾಯ್ತಾ ಅದೇನು ನೆನಪಾಯ್ತಾ? ವ್ಲಾಗ್ ಇಂದ ವ್ಲಾಗ್ ನೋಡಿ, ವ್ಲಾಗ್ ಟು ವ್ಲಾಗ್. ಹಾ, ಅದೇನಾಯ್ತು ನೆನಪಾಯ್ತಾ? ಗೋಕುಲ್ ಕಾಂಪ್ಲೆಕ್ಸ್ ಇಲ್ಲೇ ಬಿದ್ದು ಓದಾಡ್ತಾ ಇದ್ವಿ ಗೈಸ್, ನಾವು ಮೆಕ್ಡಾನಲ್ಡ್ಸ್ ಅಲ್ಲಿ ಇಲ್ಲೇ ಬಿದ್ದು ಓದಾಡ್ತಾ ಇದ್ವಿ. ಎಲ್ಲಿ ಕರೆಸಿ ನಮ್ಮಮ್ಮ ಸ್ವರೂಪನ ಕೈಲಿ ಕೆಲಸ ಮಾಡ್ತವ್ರು. ಹಬ್ಬ ಇಲ್ಲೇ ಆಗ್ಬಾರ್ದು ಮಚ್ಚ ಪಾಪ. ಹಾ, ಏನು ಗೊತ್ತಿಲ್ಲದೆ ಬಂದ್ಲು. ಆ್ಯಂಡ್ ನಾವು ಅಲ್ಲಿಂದ ಮನೆಗೆ ಬಂದು ಒಂದು ಸಣ್ಣ ಪುಟ್ಟ ಸಹಾಯ ಮಾಡಿದ್ವಿ ಮಮ್ಮಿಗೆ, ಯಾಕಂದರೆ ನಾನು ಪೂಜೆ ಮಾಡುವಂಗಿರಲಿಲ್ಲ. ಸೊ ಅದಕ್ಕೇ ನಾನು ಆಚೆ ಕಡೆ ಕೆಲಸ ಏನೇನು ತರಬೇಕು ಆ್ಯಂಡ್ ರೆಡಿ ಮಾಡ್ಕೊಡೋಕ್ಕೆ ಏನೇನು ಬೇಕು ಅದೆಲ್ಲ ಎಕ್ಸ್ಟರ್ನಲ್ ಕೆಲಸ ಮಾಡ್ತಾ ಇದ್ದೆ. ದೇವ್ರ ಹತ್ರ ಹೋಗುವಂಥ ಕೆಲಸ ನಾನೇನು ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಮಮ್ಮಿನೇ ಪೂರ್ತಿ ದಿನ ಎಲ್ಲ ಅಡುಗೆ ಅವರೇ ಮಾಡಬೇಕಾಯ್ತು ಪಾಪ. ಅಡುಗೆ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದು ಪೂಜೆ ಎಲ್ಲನೂ ಅವರೇ ಮಾಡಬೇಕಾಯ್ತು. ನಾವು ಪೂಜೆ ಸಾಮಗ್ರಿ ಅದೆಲ್ಲ ತೊಗೊಂಡು ಬಂದಾದಮೇಲೆ ಏನೇನು ಚಿಕ್ಕ ಪುಟ್ಟ ಹೆಲ್ಪ್ ಮಾಡೋಕ್ಕಾಗತ್ತೆ, ವೆಜಿಟೇಬಲ್ಸ್ ಕಟ್ ಮಾಡ್ಕೊಡೋದು ಮತ್ತು ಸೌತೆಕಾಯಿ ಕಟ್ ಮಾಡ್ಕೊಡೋದು ಅದೆಲ್ಲ ಮಾಡ್ಕೊಡ್ತಾ ಇದ್ದೆ ನಾನು ಮಮ್ಮಿಗೆ. ಆ್ಯಂಡ್ ನಾನೇ ಮನೆಯೆಲ್ಲ ನೀಟಾಗಿ ಕಸ ಗುಡಿಸಿಕೊಟ್ಟೆ. ಅದಾದಮೇಲೆ ನಮ್ಮ ಮಮ್ಮಿ ದೇವರು ಇಟ್ಟು ಎಲ್ಲ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ಆ್ಯಂಡ್ ಸ್ವರೂಪ ಕೂಡ ಇಲ್ಲಿ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ಲು. ಸೊ ನಾವು ಫಸ್ಟು ದೇವ್ರನ್ನ ಇಟ್ಟು ಬಾಳೆ ಎಲೆ ಮೇಲೆ ದೇವ್ರಿಗೆ ಪೂಜೆ ಮಾಡಿ ದೇವ್ರ ಮನೆಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ನೆಕ್ಸ್ಟು ದೇವ್ರಿಗೆ ಅಂತ ಏನೇನು ಅಡುಗೆ ಮಾಡಿರ್ತೀವಿ ಅದೆಲ್ಲ ಎಡೆಗಿಡ್ತೀವಿ. ಆ್ಯಂಡ್ ಫಸ್ಟ್ ಪೂಜೆ ಬರೀ ದೇವ್ರಿಗೆ ಮಾತ್ರ ಇರುತ್ತೆ. ಐನೋ ತುಂಬ ಜನಗಳ ಮನೆಯಲ್ಲಿ ಶ್ರಾವಣ ಅಂತ ಬಂದರೆ ದಾಸಪ್ಪ ಅವ್ರನ್ನ ಕರೆಸಿ ಪೂಜೆ ಮಾಡಿಸ್ತಾರೆ. ಬಟ್ ನಮಗೆ ನಮ್ಮ ತಾತ ಇರಬೇಕಾದ್ರೆ ಅವರೇ ದಾಸಪ್ಪ ಆಗಿದ್ದರು. ಸೊ ಅವರು ಅಡುಗೆ ಒಂದು ಮಾಡಿಕೊಟ್ರೆ ಆಯಿತು, ಅವರೇ ಪೂಜೆ ಕಾರ್ಯ ಎಲ್ಲ ನೋಡ್ಕೊಳ್ಳೋರು, ಅವರೇ ಪೂಜೆ ಮಾಡೋರು, ಗೋವಿಂದನ ಕರೆಯೋದು ಎಲ್ಲ ಅವರೇ ಮಾಡ್ತಾಯಿದ್ರು. ಬಟ್ ನಮ್ಮ ತಾತ ಹೋದ್ಮೇಲೆ ಇವಾಗ ನಾವೇ ಪೂಜೆ ಮಾಡ್ತೀವಿ. ನಿಮ್ಮಿ ಇದ್ರೆ ಮಾಡ್ತಾನೆ, ಇಲ್ಲ ಮಮ್ಮಿ ಮಾಡ್ತಾರೆ. ನಿಮ್ಮಿ ಮೇಲೆ ಪ್ರತಿ ವರ್ಷ ಡಿಪೆಂಡ್ ಆಗೋಕ್ಕಾಗಲ್ಲ, ಯಾಕಂದರೆ ಅವ್ನು ಯಾವಾಗಲೂ ಕೆಲಸದಿಂದ ಬರೋಕ್ಕಾಗಲ್ಲ. ಯಾವಾಗಾದರೂ ಒಂದೊಂದು ವರ್ಷ ಅವ್ನು ಲಕ್ಕಿ ಇದ್ದರೆ ಬಂದ ಆ ವರ್ಷ ಪೂಜೆ ಅಟೆಂಡ್ ಮಾಡ್ತಾನೆ, ಇಲ್ಲಾಂದರೆ ಪೂಜೆ ಎಲ್ಲ ಆದಮೇಲೆ ಅವ್ನು ಬರೋಕ್ಕಾಗೋದು. ಸೊ ನಮ್ಮ ತಾತ ಹೋದ್ಮೇಲೆ ನಾವೇ ಪೂಜೆ ಮಾಡ್ಕೋತೀವಿ. ಇನ್ನೇನು ಮಾಡೋದು?
ಕಬಾಬ್ ಬೆಂದೈತಂತ ಬೇಲಿ ಬಿಡು ಮತ್ತೆ ಎಲ್ಲ ಅಡಿಗೆ ನಂದೇ ಇವತ್ತು ಗೈಸ್ ಏನೇನು ಮಾಡಿದೆ ತೋರ್ಸಮ್ಮ ಕುನ್ನಿ ಆ ಹುಡ್ಗಿಗೆ ಎಷ್ಟು ಗೋಳಿಕೋತಾವನ್ ಇವನು ಅಂತಂದ್ರೆ ಇನ್ನೊಂದ್ಸಲ ಅವಳು ಬಂದಿಲ್ಲ ಅನ್ಸಂದ್ರೆ ನಿಮ್ಗೆ ಮೊಕ್ಕ ಮೇಲೆ ಹೊಡಿಯೋದು ನಾನು ಹಂಗೆಲ್ಲ ಮಾಡ್ತೀವಿ ಅಕ್ಕ ಅಷ್ಟೇ ಮಚ್ಚ ಲೈಫ್ ಅಲ್ಲಿ ಯಾರು ಇರ್ತಾರ ಅವ್ರೇ ಕಂಟೆಂಟ್ ನೋಡು ನನ್ ಫೋನಲ್ಲೂ ವ್ಲಾಗ್ ಮಾಡ್ತೀನಿ ನಿನ್ ಫೋನಲ್ಲೂ ವ್ಲಾಗ್ ಮಾಡ್ತೀನಿ ಅಡಿಗೆ ತೋರ್ಸ್ಬಿಡಂಗೆ ನನ್ ವ್ಲಾಗ್ ಹಿಂದೆ ಟಿವಿ ಓಡ್ತಾ ಇದೆ ಪೂಜೆ ಆಯ್ತು ಸ್ವಲ್ಪ ಕಬಾಬ್ ಬೇಯಿಸಿದವಳೆ ಚೀಟಿ ಸಾರು ಗೊತ್ತಿಲ್ಲ ಅಂತಾರಲ್ಲ ಈ ಸೌದೆಕಾಯಿ ಕಟ್ ಮಾಡಿ ಇದೊಂದೇ ಮಾಡಿದ್ದು ನಾನೇ ಕಟ್ ಮಾಡಿದ್ದೆ ಇದೊಂದನ್ನೇ ಮಾಡಿದ್ದವಳು ನೇನು ಮಾಡಿಲ್ಲ ಆಮೇಲೆ ಅವಳು ಬಿಂದು ತೋರಿಸ್ತಾಳೆ ತೀರ್ಥ ಹಾಕುವಾಗ ನಮ್ಮ ಅಮ್ಮ ತೋರಿಸ್ತಾನಂತ ಇರು ಅಂದ್ರು ಅಲ್ಲಿಂದ ಇಲ್ಲಿ ನೋಡಿ ಲೈಫ್ ರಿಯಲ್ ಲೈಫಲ್ಲಿ ಮೂರು ನಾಮ ಹಾಕಿದ್ ಸಾಲಲ್ಲ ಅಂತ ಇವನು ರಿಯಲ್ ಲೈಫಲ್ಲೂ ನಾಮ ಹಾಕ್ತಾನೆ ನಮ್ಮಮ್ಮ ನಗಕ್ಕಾಗದೆ ಅಳಕ್ಕಾಗದೆ ಅಮ್ಮ ಏನಂತೀಯಮ್ಮ ರಿಯಲ್ ಲೈಫಲ್ಲೂ ನಾಮ ರಿಯಲ್ ಲೈಫಲ್ಲೂ ನಾಮ ನನಗೂ ಅದೇ ಕೇಳ್ತಾನೆ ಪಂಚಲೇನ್ ಏನಂತೀಯ ಬಾ ನೀನ್ ಹಾಕ್ಸ್ಕೋ ನೀನ್ ಒಬ್ಳು ಬಾಕಿ ಇದೆಯಾ ನಾವ್ ಹಾಕ್ಸ್ಕೊಳಕ್ಕೆ ಪಳ ಪಳ ಈಗ ನನಗ್ ನಾವ್ ಹಾಕ್ತಾವ ತೀರ್ಥ ಕೂಚಮ್ಮ ಒಂದ್ ಕಡೆ ನಮ್ಮ ಇಲ್ಲೋಡಿ ಕ್ಯಾಮ್ರಾ ಸೆಟಪ್ ನನ್ನ ಫೋನು ಅಲ್ಲಿ ಇಟ್ಟಿದ್ದೀನಿ ಏನಾರು ಇಲ್ಲಿ ದೇವ್ರಿಗೆ ಊಟ ಎಲ್ಲ ಹಾಕ್ಬೇಕಾದ್ರೆ ಆನ್ ಮಾಡೋಣ ಅಂತ ಇವಾಗ ಸದ್ಯಕ್ಕೆ ನಿಮ್ಮ ಫೋನಲ್ಲಿ ಬ್ಲಾಗ್ ಮಾಡ್ತೇನೆ ನಾನು ನನ್ನ ಫೋನ್ ಕಳ್ಸೋದೇ ಇಲ್ಲ ನಾನು ಡಿಲೀಟ್ ಮಾಡ್ಬಿಡ್ತೀನಿ ಮಕ್ಕ ಮಕ್ಕನಲ್ಲಿ ಹೊಡೆದು ಬಿಡ್ತೀನಿ ಅದನ್ನ ಎತ್ಕೋ ಅದನ್ನ ಹಾಕೋಣ ಬಾಮ್ಮ ಈ ಪ್ಲೇಟ್ ಕೊಡ್ದೆ ಸ್ವಲ್ಪ ಒಂದು ನಿಮಿಷ ಬಂತು ನಿಮ್ಮ ಫೋನಲ್ಲೂ ಮಾಡ್ತೀನಿ ಸಾಕು ಸ್ವರೂಪಂದು ಹೊಸ ಫೋನ್ ನೋಡಿ ಗೈಸ್ ಸ್ವರೂಪಂದು ಹೊಸ ಫೋನ್ ಇದು ಐಫೋನ್ ಇದು 14 ಪ್ಲಸ್ ನಂದು ತಾಂತೆ ಹುಡುಗಿಗೆ ಏನೋ ಕಾಟ ಕೊಡ್ತಾವ್ ಅಲ್ಲಿ ಇದೇ ಬಂಗಾರಿ ನಾಮ ಹಾಕ್ಸ್ಕೊಳಮ್ಮ ಅಣ್ಣನ್ ಕೇಳಿ ನೀನು ಗುಡ್ ಗರ್ಲ್ ನೀನು ಚಾವಿ ಮಾಡಣ್ಣ ಸ್ವೀಟಿಗೂ ಮೂರು ನಾಮ ಹಾಕ್ಬಿಟ್ಟ ನೋಡಿ ಸ್ವೀಟಿ ನಾಮ ನೋಡಿ ಎಷ್ಟು ಕ್ಯೂಟ್ ಕೊಂಡೋಳೆ ಸ್ವೀಟಿ ಮಾ ಶೀಟಿ ಸೊ ನಾನು ನಿಮ್ಮಿನೂ ಮನೇಲಿದ್ದಿದ್ದರಿಂದ ಎರಡೆರಡು ಫೋನಲ್ಲಿ ವ್ಲಾಗ್ ಮಾಡ್ತಾಯಿದ್ದೆ ನಮ್ಮ ಮಮ್ಮಿ ಇದು ಪೂಜೆಗೆಲ್ಲ ಅರೇಂಜ್ ಮಾಡ್ಕೊಳ್ಳೋದನ್ನ ನನ್ನ ಫೋನಲ್ಲಿ ನಾನು ರೆಕಾರ್ಡಿಂಗ್ ಇಟ್ಬಿಟ್ಟು ಟ್ರೈಪಾಡಲ್ಲಿ ಸೆಟ್ ಮಾಡಿದ್ದೆ ಆ್ಯಂಡ್ ನಿಮ್ಮ ಫೋನಲ್ಲಿ ನಾನು ಕಿಚನ್ದು ವ್ಲಾಗು ಮತ್ತು ಎಕ್ಸ್ಟರ್ನಲ್ ಏನೇನು ನಡೀತಾ ಇದೆ ಅದೆಲ್ಲ ವ್ಲಾಗ್ ಮಾಡ್ತಾಯಿದ್ದೆ ಆ್ಯಂಡ್ ನಮ್ಮ ಮಮ್ಮಿ ಕಬಾಬ್ ಬೇಯೋಕ್ಕಿಟ್ಟಿದ್ರು ಸ್ವರೂಪ ನೋಡ್ಕೊಳ್ತಾ ಇದ್ಲು ಅದು ಸೀದೋಗದೇ ಇರೋ ಥರ ಆ್ಯಂಡ್ ನಾನು ನಮ್ಮ ಮಮ್ಮಿ ಪೂಜೆ ಅರೇಂಜ್ ಮಾಡೋದೆಲ್ಲ ನೋಡ್ಕೊಳ್ತಾ ಇದ್ದೆ ಆ್ಯಂಡ್ ನಾಮ ಎಲ್ಲ ಇಟ್ಸ್ಕೊಂಡು ಅದೆಲ್ಲ ಆದಮೇಲೆ ಇವಾಗ ನಮ್ಮ ಮಮ್ಮಿ ಫಸ್ಟ್ ಪೂಜೆ ಪರ್ಫಾರ್ಮ್ ಮಾಡ್ತಾಯಿದ್ದಾರೆ ವಿಚ್ ಇಸ್ ಫಾರ್ ಓನ್ಲಿ ದೇವರು ದೇವ್ರ ಮುಂದೆ ಬಾಳೆಹಣ್ಣು ಅದೆಲ್ಲ ಇಟ್ಬಿಟ್ಟು ತೀರ್ಥ ಎಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಚಿ ದೇವ್ರ ಮನೆ ದೀಪ ಎಲ್ಲ ಹಚ್ಚಿ ತುಳಸಿ ಎಲ್ಲ ದೀಪ ಹಚ್ಚಿ ಫಸ್ಟು ಪೂಜೆ ಮಾಡಿ ಅದಾದಮೇಲೆ ಇಡ್ಗೈ ಹೊಡಿತಾರೆ ಅದಾದಮೇಲೆ ಏನಿದ್ರು ನಾವು ಊಟ ಎಲ್ಲ ಏನೇನು ಮಾಡಿರ್ತೀವಿ ಅದೆಲ್ಲ ಎಡೆಗಿಡೋ ಕಾರ್ಯಕ್ರಮಗಳಿರುತ್ತೆ ಆ್ಯಂಡ್ ಯೂಶ್ವಲಿ ನಮ್ಮ ಮಮ್ಮಿ ಜಾಸ್ತಿ ವೆರೈಟೀಸ್ ಮಾಡಲ್ಲ ಏನಿದ್ರು ಮುದ್ದೆ ಅನ್ನ ಮೊಟ್ಟೆ ಚಿಕನ್ ಗ್ರೇವಿ ಚಿಕನ್ ಅದೇನು ಫ್ರೈ ಬರುತ್ತೆ ಅದು ಮತ್ತು ನಿಮ್ಮಿಗೆ ತುಂಬ ಇಷ್ಟ ಮಟನ್ ಅಂದರೆ ಅದರಲ್ಲೂ ಅವನಿಗೆ ಅವರೆಕಾಳು ಅವರೇ ಇದಕ್ಕಿದ ಅವರೇ ಬೇಳೆ ಅದನ್ನು ಹಾಕಿ ಮಟನ್ ಸಾರು ಮಾಡಿದ್ರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಮ್ಮಮ್ಮ ಏನೇ ನಮ್ಮ ಮುಂದೆ ವೀಡಿಯೋದಲ್ಲಿ ಅವನಿಗೋಸ್ಕರ ಅಲ್ಲ ನಿನಗೋಸ್ಕರ ಅಲ್ಲ ದೇವ್ರಿಗೋಸ್ಕರ ಅಂತ ಹೇಳಿದ್ರು ಡೀಪ್ ಡೌನ್ ಅವ್ರಿಗೂ ಗೊತ್ತು ನನಗೂ ಗೊತ್ತು ದಟ್ ಡೆಫಿನೆಟ್ಲಿ ಅದು ನಿಮ್ಮಿಗೋಸ್ಕರನೇ ಮಾಡಿರ್ತಾರೆ ಅಂತ ಯಾಕಂದರೆ ಅವನು ಕೇಳಿ ಕೇಳಿ ಮಾಡಿಸ್ಕೊಂಡು ತಿನ್ನುವಂಥ ತಿಂಡಿಗಳು ತುಂಬ ಕಮ್ಮಿ ನಂತರ ಅಲ್ಲ ನಾನು ತುಂಬ ಏನಂತಾರೆ ಏನು ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅಂತ ಕ್ರೇವಿಂಗ್ ಮಾಡ್ತೀನಿ ಬಟ್ ಅವನು ಆ ಥರ ಅಲ್ಲ ಸೊ ಅದಕ್ಕೇ ನಮ್ಮ ಮಮ್ಮಿ ಅವನಿಗೋಸ್ಕರ ಅಂತಲೇ ಸ್ಪೆಷಲ್ದಾಗಿ ಮಾಡಿದ್ರು ಅಂದ್ಕೊಳ್ಳಿ ಬಟ್ ಅದಕ್ಕೆ ಮುಂಚೆ ನಮ್ಮ ಎಲ್ಲರಿಗಿಂತ ಮುಂಚೆ ಟ್ರೈ ಮಾಡೋದು ದೇವರೇನೇ ಅಲ್ವಾ ಸೊ ಒಂದು ರೌಂಡ್ ಆಫ್ ಪೂಜೆ ಮುಗಿಸಿ ಇವಾಗ ನಮ್ಮ ಮಮ್ಮಿ ದೇವರಿಗೆ ಎಡೆ ಇಡ್ತಾ ಇದ್ದಾರೆ ಯೂಶ್ವಲಿ ಫಸ್ಟು ಮುದ್ದೆ ಇಡ್ತಾರೆ ಅದಾದಮೇಲೆ ಅನ್ನ ಆಮೇಲೆ ಸಾರು ಆಮೇಲೆ ಲಾಸ್ಟಲ್ಲಿ ಮೊಟ್ಟೆ ಇದು ಏನು ಮಹಾಲಯ ಅಮಾವಾಸ್ಯಲ್ಲಿ ಮಾಡಿದಾಗ ಎಷ್ಟೊಂದು ವೆರೈಟೀಸ್ ಆಫ್ ಫುಡ್ ನಾವು ಇರ್ತೀವಿ ಯಾಕಂದರೆ ಅದು ನಮ್ಮ ಹಿರಿಯರಿಗೆ ಏನೇನು ಇಷ್ಟ ಅಂತ ನಮಗೆ ಗೊತ್ತಿರುತ್ತಲ್ವ ಸೊ ಅದ್ರ ಪ್ರಕಾರ ಇರ್ತೀವಿ ಬಟ್ ಇಲ್ಲಿ ದೇವ್ರಿಗೆ ಇಡಬೇಕಾದ್ರೆ ಸಿಂಪಲಾಗಿ ನಾವೇನು ಮನೇಲಿ ಕುಕ್ ಮಾಡ್ತೀವಿ ಅದನ್ನೇ ಇಟ್ಟರೆ ಆಯಿತು ದೇವ್ರಿಗೆ ಖುಷಿ ಆಗುತ್ತೆ ಆ್ಯಂಡ್ ದಿಸ್ ಇಸ್ ಆರ್ ದೇವ್ರ ಮನೆ ಎಷ್ಟು ಲಕ 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 ಉಳಿತಾ ಇದಲ್ವಾ ತೋರಿಸಿ ಏನೇನು ಮಾಡಿದ್ದೀರಾ ಚಿಕನ್ ಸಾಂಬಾರ್ ವೈಟ್ ರೈಸ್ ಮುದ್ದೆ ಕಬಾಬ್ ಮಟನ್ ಚಾಪ್ಸ್
ತಮ್ಮಂಗೋಸ್ಕರ ಚಿ ಮಗನ್ಗೋಸ್ಕರ ಅದು ಯಾರಿಗೋಸ್ಕರ ಅಲ್ಲ ದೇವ್ರಿಗೋಸ್ಕರ ಸುಳ್ಳು ಈ ಡೋವೆಲ್ಲ ಮಾಡ್ಬೋದು ಸುಳ್ಳೆಲ್ಲ ಇಲ್ಲ ನಾವು ಮಾಡೋದೇ ದೇವ್ರಿಗೆ ನಾನ್ ವೆಜ್ ತಾನೆ ಆಮೇಲೆ ನೆಕ್ಸ್ಟು ಮುದ್ದೆ ಇರ್ಕೊಳ ಮುದ್ದೆ ಪಲಾವು ಆಮೇಲೆ ರಸಮ್ ರಸಮ್ ಅನ್ನ ಎಲ್ಲದಕ್ಕೂ ತೀರ್ಥ ಹಾಕ್ತಾವ ನಮ್ಮಮ್ಮ ಇವಾಗ ನೋಡಿ ನಾನು ಏನು ಟ್ಯಾಲೆಂಟ್ ಅಂತ ಎರಡು ಫೋನಲ್ಲಿ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ ನಾನು ಯಾವಾಗಲೂ ಹೇಳ್ದಂಗೆ ಸ್ವರೂಪ್ ಒಂದು ನಂದು ಆಲ್ಮೋಸ್ಟ್ 15 years ಆಫ್ ಫ್ರೆಂಡ್ಶಿಪ್ ಆಯಿತಾ. ಸೊ ಅವಳು ಚಿಕ್ಕ ವಯಸ್ಸಿಂದ ನಿಮಗೆ ನೋಡ್ಕೊಂಡು ಬರ್ತಾಯಿದ್ದಾಳೆ. ಅವನು ಅವಾಗ ಟಿಂಟಿಡಿ ಥರ ಇದ್ದ, ಮಾತಾಡ್ತಾನೂ ಇರಲಿಲ್ಲ, ಅಕ್ಕ ಅಂತಲೂ ಮಾತಾಡ್ತಾ ಇರಲಿಲ್ಲ. ಇವಾಗ ಎಲ್ಲ ಹುಡುಗರಿಗೂ ಇರುತ್ತೆ ಗೊತ್ತಾ, ಅವ್ರ ಅಕ್ಕ ತಂಗಿರ ಫ್ರೆಂಡ್ಸ್ ಜೊತೆ ಯಾರೂ ಮಾತಾಡಲ್ಲ, ಆ ಥರನೇ ಇದ್ದ ಅವನು. ಇವಾಗ ಅವನಿಗೆ ಏನು ಲೆವೆಲ್ಗೆ ಅವನು ಟಾಂಟ್ ಹೊಡಿತಾನೆ ಸ್ವರೂಪನಿಗೆ, ಮತ್ತು ಕಾಲು ಎಳಿತಾನೆ ಅಂತಂದರೆ ಅವಳು ನೆಕ್ಸ್ಟ್ ಟೈಮ್ ನಾನು ಬರೋದೇ ಇಲ್ಲ ನೋಡ್ಕೊ ಅಂತ ಹೇಳ್ತಾ ಇದ್ಲು. ಆ್ಯಂಡ್ ಅವ್ರ ಕಾಂಬಿನೇಷನೇ ಚೆನ್ನಾಗಿತ್ತು. ಅವ್ನು ಸುಮ್ಮನೆ ರೇಗಿಸ್ತಾ ಇದ್ದ, ಅವಳು ಸುಮ್ಮನೆ ಬೈತಾಯಿದ್ಲು. ಸೊ ಒಂಥರ ಖುಷಿ ಆಯಿತು ನೋಡೋಕ್ಕೆ. ಆ್ಯಂಡ್ ಎಷ್ಟೋ ವರ್ಷ ಆದಮೇಲೆ ನಾವು ನಾನು ಸ್ವರೂಪ ಈ ಥರ ಒಂದೇ ಸ್ಪೆಂಡ್ ಮಾಡಿ ಆಚೆ ಹೋಗಿ ಸುತ್ತಾಡ್ಕೊಂಡು ತುಂಬ ವರ್ಷಗಳಾಗೋಗಿತ್ತು. ಬಟ್ ತುಂಬಾ ಖುಷಿ ಆಯಿತು ಹೋಗಿದ್ದು. ಆ್ಯಂಡ್ ಅವಳು ಇಷ್ಟೊತ್ತರೆಗೂ ನಮ್ಮ ಮನೇಲಿ ಇದ್ದಿದ್ದು ಫಾರ್ ದ ಫಸ್ಟ್ ಟೈಮ್ ಆಫ್ಟರ್ ಸೋ ಮೆನಿ ಇಯರ್ಸ್. ಇಲ್ಲಾಂದರೆ ನಾವು ಕಾಲೇಜ್ ಬಂಕ್ ಮಾಡ್ಬಿಟ್ಟು ನಮ್ಮ ಮನೇಲೇ ಬಿದ್ದಿರ್ತಾಯಿದ್ವಿ, ಯಾಕಂದರೆ ಮಮ್ಮಿ ಯೂಶ್ವಲಿ ಇರ್ತಾ ಇರಲಿಲ್ವಲ್ಲ. ಸೊ ಅದಕ್ಕೆ ಆ್ಯಂಡ್ ಗುಬ್ಬಿನೂ ಅಷ್ಟೇ, ಪೂಜೆ ನಡೆಯೋ ಥ್ರೂ ಔಟ್ ಅಲ್ಲೇ ಕೂತ್ಕೊಂಡಿದ್ಲು ಅವಳು, ಆರಾಮ್ಸೆ ಕೂತ್ಕೊಂಡು ಅವಳು ಪಾಡುಗಳು ಏನು ನಡೀತಾ ಇದೆ, ಪೂಜೆ ನಡೀತಾ ಇದೆ ಅದೆಲ್ಲ ನೋಡ್ತಾ ಇದ್ಲು. ನಾವು ಅವಳು ನೀನು ಡಿಸ್ಟರ್ಬ್ ಮಾಡಿ ನಿನ್ನ ರೂಮ್ಗೆ ಹೋಗೋ ಅದೆಲ್ಲ ಏನೂ ಹೇಳಿಲ್ಲ, ಯಾಕಂದರೆ ಪಾಪ ಡೀಸೆಂಟಾಗಿ ಕೂತ್ಕೊಂಡು ಆ ಹುಡುಗಿ ಪೂಜೆ ನೋಡ್ತಾ ಇದ್ದಲ್ವ, ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಅಂತ. ಅದಾದಮೇಲೆ ನಿಮ್ಮಿ ಪೂಜೆ ಮಾಡ್ದೆ, ಆಮೇಲೆ ಸ್ವರೂಪ ಪೂಜೆ ಮಾಡಿದ್ಲು. ಬಟ್ ನಾನು ಪೂಜೆ ಮಾಡಂಗಿರಲಿಲ್ಲ ಅಫ್ಕೋರ್ಸ್, ಅದಕ್ಕೆ ನಾನು ಪೂಜೆ ಮಾಡಲಿಲ್ಲ. ಒಳ್ಳೆ ಬುದ್ಧಿ ಕೊಡಪ್ಪ ಸ್ವರೂಪನಿಗೆ ಅಂತ ಬೇಡ್ಕೋ. ನಮ್ದು ಒಳ್ಳೆ ಬುದ್ಧಿ ಕೊಡಪ್ಪ ಈ ವರ್ಷ ಆದಷ್ಟು ಬೇಗ ಮದುವೆ ಮಳ್ಳಪ್ಪ ಅವಳಿಗೆ. ಇವಳು ಇವಳು ಬೆಸ್ಟ್ ಫ್ರೆಂಡ್ ಅಲ್ಲ ಗೈಸ್, ಇವಳು ಬೆಸ್ಟ್ ದುಶ್ಮನ್. ಇವಳು ಈ ವರ್ಷ ದೀಪಾವಳಿ ಬಿಂದು ಮದುವೆ. ಸೋ ಮೈ ಗಾಡ್ ಗೋವಿಂದನ್ ಹೇಳು. ನಂಗೆ ಗೊತ್ತಿಲ್ಲ ಅಮ್ಮ, ನೀನು ಹೇಳಮ್ಮ ಸೀರಿಯಸ್ ಆಗಿ. ವೆಂಕಟರಮಣ ಪಾದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ಶ್ರೀಮತ್ ವೆಂಕಟರಮಣ ಗೋವಿಂದ ಗೋವಿಂದ ಶ್ರೀಮತ್ ಈಗ ತಾನೇ ಹೇಳಿದೆ ನಾನು, ಏನೋ ಮತ್ತೆ ಹೇಳ್ತಲ್ಲ. ಶ್ರೀಮತ್ ವೆಂಕಟರಮಣ ಗೋವಿಂದ ಗೋವಿಂದ. ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇರೋ ಬೈಕೋಬೇಡಿ ಪ್ಲೀಸ್ ಎಂತ ಜನ. ನಮ್ಮ ಶ್ರಾವಣದಲ್ಲಿ ಫಸ್ಟ್ ಊಟ ಮಾಡ್ತಾರೋ ಗೆಸ್ಟ್ ಸ್ವರೂಪನೇ, ಅವಳೇ ಬೇಯಿಸಿದ ಕಬಾಬ್ ಅವಳೇ ತಿಂತಾಳೆ ಇವಾಗ. ಓ ಅಚ್ಕಿತ್ಬಿಡ್ಬೇಡ ನೀನು ಇವಾಗ, ಏನೇ ಕಳ್ಳಿ ಅವಳು ಹತ್ತು ಬಿಟ್ಟಳು. ಬ್ಲೆಸ್ ಮಿ ಆಂಟಿ ಅನ್ಬೇಕಾಗಿತ್ತು. ಗೈಸ್ ಮಧ್ಯಾಹ್ನ ಬಂದವಳು ಇವಳು, ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಿಲ್ಲ. ನಾವು ಮಂತ್ರಿಗೆ ಹೋಗಿ ಬಂದ್ವಿ, ಅಲ್ಲಿಂದ ಅಂತೂ ಟೈಮ್ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಇದ್ಬಿಟ್ಟು ಹೋಗಿ ಇವತ್ತೊಂದು ದಿನ ಪರವಾಗಿಲ್ಲ ಅಂದರೆ ಹೇಳ್ತಾರೆ. ಟೈಮ್ ಸ್ಪೆಂಡ್ ಆಗೇ ಇಲ್ಲ ಮಾತಾಡ್ಕೊಂಡು. ನಮ್ಮ ಮನೇಲಿ ಹಬ್ಬ ಇದೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ. ಅವಳು ಬಂದಮೇಲೆ ಸರ್ಪ್ರೈಸ್ ಇವತ್ತು ಹಬ್ಬದ ಮನೇಲಿ ಅಂತ. ಆಮೇಲೆ ಪಾಪ ಅವಳು ನಮ್ಮ ಜೊತೆ ಕೆಲಸ ಮಾಡಿಕೊಂಡು ಇವಾಗ ಹಬ್ಬ ಪೂಜೆ ಮುಗಿಸಿ ಊಟನೂ ಮಾಡಿ. ಹೆಂಗಿತ್ತು ಊಟ? ಸೂಪರ್ ಆಂಟಿ ಮಾಡಿದ್ದು. ಇವಳಂತೂ ಏನು ಕೆಲಸ ಮಾಡಿಲ್ಲ, ಬರೀ ಒಂದು ಸೌತೆಕಾಯಿ ಕಟ್ ಮಾಡಿದ್ಲು, ಅದು ಕೂತಿದ್ದ ಜಾಗಕ್ಕೆ ಆಂಟಿ ಅಷ್ಟು ರೌಂಡ್ ಶೇಪಲ್ಲಿ ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ದೀನಿ, ಹೆಂಗೆ ಹೇಳೋಕ್ಕೆ ಸಾಧ್ಯ? ಸೊ ಊಟ ಮಾಡಿ ಇವಾಗ ಟಾಟಾ ವೈವ ಹೇಳೋಕೆ ಹೋಗ್ತಾಯಿದ್ದೀವಿ. ನನ್ನ ಹತ್ರ ಇದ್ದಿತ್ತು ಒಂದು ಬುಕ್ ಇಸ್ಕೊಂಡು ಆಯ್ತಾಳು ಓದ್ತೀನಿ ಅಂತ ಶಿವಂದು. ನೋಡೋಣ ನಿನ್ನ ಬ್ಲಾಗಲ್ಲಿ ಅಪ್ಡೇಟ್ ಮಾಡಿ ಎಷ್ಟು ಓದ್ತೀಯ ಅಂತ. ಸೂಪರ್ ಓಕೆ. ನಾವು ಇವಳನ್ನ ಆಟೋ ಹತ್ತಿಸ್ಬಿಟ್ಟು ಇವಾಗ ಹೋಗಿ ನೆಕ್ಸ್ಟ್ ಗೆಸ್ಟ್ಗೆಲ್ಲ ಊಟ ಕೊಟ್ಟು ನಾವು ಊಟ ಮಾಡಿ ಮಲ್ಕೋಬೇಕು. ಬೇಜಾರು ಮಾಡ್ಕೋಬೇಡಮ್ಮ ಅಂತ. ಏನು ಬೇಜಾರು? ಸುಮ್ಮನೆ ಕೇಳಿದೆ. ನಾಮ ಕಳಿಸ್ತದಲ್ಲೇ ಮೂರ್ ನಾಮ ರೀಲ್ ಅಂಡ್ ರಿಯಲ್ ಲೈಫಲ್ಲಿ. ಬಾಯ್.
ನಮ್ಮ ಊಟ ಇಲ್ಲಿ ಸೌತೆಕಾಯಿ, ಈರುಳ್ಳಿ, ಸಾಲ್ಟು, ಚಿಕನ್, ಏನಿದು ಚಿಕನ್ ಫ್ರೈನಾ, ಚಿಕನ್ ಫ್ರೈ, ಮೊಟ್ಟೆ, ಕಬಾಬು, ಆಮೇಲೆ ಚೀಚಿ ಸಾರು, ಮಟನ್ನು, ಮಟನ್ ಏನು ಮಟನ್ ಚಾಪ್ಸು, ಮುದ್ದೆ. ಬಾ ನೀವೇನು ಊಟ ಮಾಡೋಣ. ಆದರೆ ಒಂದು ಬೇಜಾರು ಏನು ಗೊತ್ತಾ, ಏನಂದರೆ ಎಡೆಗಿಟ್ಟಿರೋ ಊಟ ನಾವು ತಿನ್ನಬೇಕು. ಎಡೆಗಿಟ್ಟು 2 ಅವರ್ ಆಗಿರುತ್ತೆ, ಎಲ್ಲ ಆರೋಗ್ಬಿಟ್ಟಿರುತ್ತೆ, ಅದೊಂದೇ ಬೇಜಾರು. ಅದು ಬಿಟ್ಟರೆ ಯಾ ದೇವ್ರು ಏನಾದ್ರು ಆಲ್ರೆಡಿ ತಿನ್ಬಿಟ್ಟಿದ್ರೆ ಟೇಸ್ಟ್ ಸಿಕ್ಕಲ್ಲ, ಅದೊಂದಿದೆ. ದೇವ್ರು ತಿನ್ನೋಕ್ಕೆ ಅಂತಲೇ ಮಾಡೋದಲ್ವಾ. ಸೊ ನಾನು ಫಸ್ಟು ಮುದ್ದೆ ತಿಂತಿದ್ದೀನಿ. ಮಮ್ಮಿ ಫ್ರಿಜ್ಜಲ್ಲಿ ಇಟ್ಟಂಗೆ ಐತೆ, ಎಲ್ಲ ಫ್ರಿಜ್ಜಲ್ಲಿ ಇಟ್ಟಂಗೆ ಐತೆ ಎಲ್ಲ. ಸಾರ್ ಬಿಸಿದಾಗ್ತಿದೆ. ಹ್ಞೂ ಮುದ್ದೆ ಸಕ್ಕತ್ ಟೇಸ್ಟಿ. ಐ ಆಮ್ ಸಾರಿ ಟು ಎವ್ರಿಬಡಿ, ಯಾರು ಚೀಚಿ ತಿನ್ನೋಕ್ಕಾಗಲ್ಲ ಈ 1 ತಿಂಗಳು, ಬಟ್ ವೆರಿ ವೆರಿ ಡಿಲಿಷಿಯಸ್ ಊಟ. ಸಾಕು ಸಾಕು, ತಪ್ಪಿ ನನಗೂ ಒಂದು ಪೀಸ್ ಕೊಡ್ತಾರೇನೋ, ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಪಕ್ಕದಲ್ಲೇ ಕೂತಿರೋ. ಓಹೋ ಓಹೋ, ಏನು ಕ್ಯಾಮ್ರಾ ಶೈನಾ ನೀವು? ತಿರುಗಿ ಇಲ್ಲೋಡಿ, ಇಲ್ಲೋಡಿ ಮೇಡಮ್, ತಿರುಗಿ ಮೇಡಮ್, ಮೇಡಮ್ ಅಲ್ಲೋಡು, ತಿರುಗಿ, ಮಮ್ಮಿ ಎಲ್ಲೋಯ್ತು ನೋಡು. ತಿರ್ತಲ್ಲ ಗೈಸ್, ಅವಳಿಗೆ ಕೋಪ ಬಂದಿದೆ ನೋಡಿ. ಇಲ್ಲೋರಮ್ಮ, ಮಮ್ಮ ಇಲ್ಲೋರು ಬಂಗಿ. ನೀನು ಟೈಮ್ ಇವಾಗ 11:30 ಆಗ್ತಾ ಇದೆ, ಬಟ್ ಚೀಚಿ ತಿಂದಿರೋದ್ರಿಂದ ನಂಗೆ ಐಸ್ ಕ್ರೀಮ್ ತಿನ್ಬೇಕಂತ ಜಾಸ್ತಿ ಅನ್ನಿಸ್ತಾ ಇದೆ. ಅದಕ್ಕೆ ನಾನು ಪೋಲಾರ್ ಬೇರ್ಗೆ ಹೋಗ್ತಾ ಇದ್ದೀನಿ, ಮಮ್ಮಿ ಬರಲ್ವಂತೆ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ, ಬಟ್ ಮಮ್ಮಿಗೆ ನಂದಿನೇ ಐಸ್ ಕ್ರೀಮ್, ಅವರು ಕಪ್ಪ ಐಸೇ ತಿನ್ನೋದು, ಅದು ತಂದುಕೊಟ್ಬಿಟ್ಟು ಆಮೇಲೆ ನಾವು ಪೋಲಾರ್ ಬೇರ್ಗೆ ಹೋಗೋಣ. ಸೊ ಯಾ ಬನ್ನಿ, ಇಟ್ಸ್ ಐಸ್ ಕ್ರೀಮ್ ಟೇಸ್ಟ್, ಇಟ್ಸ್ ಓನ್ಲಿ ಯು ಆ್ಯಂಡ್ ಮೀ, ಲೆಟ್ಸ್ ಗೋ. ತಗೊಳ್ಳಿ ಫ್ರೆಂಡ್ಸ್, ನಿಮ್ದು ಐಸ್ ಕ್ರೀಮ್. ಥ್ಯಾಂಕ್ ಯು. ಬರುವುದಾ? ಸ್ಪೂನ್ ಎಲ್ಲಿ? ಸ್ಪೂನ್ ಮನೆಯಲ್ಲೇ ಇಟ್ಸಲ್ಲ ತಿನ್ನೋ. ಬಾಯ್ ಬಾಯ್. ಐ ಜಸ್ಟ್ ಕೇಳಿದೆ ಒಂದು ಮ್ಯೂಸಿಕ್ ಹಾಕಿದ್ದಾರೆ, ಕೇಳಿಸ್ತಾ ಇಲ್ಲ, ಗೊತ್ತಿಲ್ಲ. ಬಟ್ ಯಾ ಯೂಶ್ವಲಿ ಇಲ್ಲಿ ಯಾರು ಇರ್ತಾರಲ್ಲ ಅವ್ರು ಬಂದು ತಕ್ಷಣ ಹೇಳ್ತಾರೆ ದಟ್ ಏನು ಇವತ್ತು ನಾನ್ ವೆಜ್ ತಿನ್ಕೊಂಡು ಬಂದೆ ಅದಕ್ಕೆ ಬಂದಿದ್ದೀರಾ ಅಂತ. ಇವತ್ತು ಅವರಿಲ್ಲ, ನಾವು ಬೇರೆ ಬೇರೆ ಇರಬೇಕು. ನಾನು ಏನಕ್ಕೆ ಇಲ್ಲೇ ಬಂದು ತಿಂತೀನಿ ಕೆಲವೊಂದು ಸಲ ಅಂದರೆ ಇಲ್ಲಿ ಸಿಗುವಂಥ ಚಾಕೋಲೇಟ್ ಫಡ್ಜು ತುಂಬ ಚೆನ್ನಾಗಿರುತ್ತೆ, ಬಟ್ ಅದು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಅವೈಲೇಬಲ್ಲ, ಅದಕ್ಕೆ ಇಲ್ಲೇ ಬಂದು ತಿನ್ಕೊಂಡು. ನನಗೆ ಡಿ ಬಿ ಸಿನೇ ಆಗಲಿ ಅಥವಾ ಚಾಕೋಲವಾ ಫಡ್ಜೆ ಆಗಲಿ, ಪೋಲಾರ್ ಬೇರಲ್ ನಂಗೆ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿ, ಇಟ್ ಇಸ್ ಮೈ ಲವ್ 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 ಲವ್. ಬಟ್ ನನ್ನ ಫ್ರೆಂಡ್ಸ್ಗೆ, ಸುಮಾರು ಜನಕ್ಕೆ ಕಾರ್ನರ್ ಹೌಸಲ್ಲಿ ಸಿಗುವಂಥ ಡಿ ಬಿ ಸಿ ಇಷ್ಟ. ಇವಾಗ ನೀವು ಹೇಳಿ, ನಿಮಗೆ ಯಾವ ಡಿ ಬಿ ಸಿ ಇಷ್ಟ, ಪೋಲಾರ್ ಬೇರ್ ಇಷ್ಟನಾ ಅಥವಾ ಕಾರ್ನರ್ ಹೌಸ್ ಇಷ್ಟನಾ ಅಂತ. ಬಿಕಾಸ್ ಐ ರಿಯಲಿ ವಾಂಟ್ ಟು ನೋ, ನನಗೆ ಓಟ್ ಬೇಕು ಪೋಲಾರ್ ಬೇರ್ ಕಡೆ. ಬಿಕಾಸ್ ಟೆಲ್ ಮಿ, ಪೋಲಾರ್ ಬೇರಲ್ಲಿ ಸಿಗುವಂಥ ಡಿ ಬಿ ಸಿ ಆ ಕೇಕ್ ಏನಿರುತ್ತೆ, ಬ್ರೌನಿ ಇರುತ್ತೆ, ಅದು ಕಾರ್ನರ್ ಹೌಸ್ಗಿಂತ ಸಾಫ್ಟ್ ಸಾಫ್ಟ್ ಆಗಿರಲ್ವಾ? ನೀವೇ ಹೇಳಿ, ಮನ್ಸು ಮುಟ್ಕೊಂಡು ನಿಜ ಹೇಳಿ, ಯಾಕಂದರೆ ನನಗೆ ಅದು ಒಂದೇ ಡಿಫ್ರೆನ್ಸು. ಆ್ಯಂಡ್ ಆಲ್ಸೋ ನನಗೆ ರೋಸ್ಟೆಡ್ ಪೀನಟ್ಸ್ಗಿಂತ ರೋಸ್ಟೆಡ್ ಕ್ಯಾಶ್ಯೂ ನಟ್ಸ್ ಇಷ್ಟ. ಯಾ ಚೆನ್ನಾಗಿ ಐಸ್ ಕ್ರೀಮ್ ತಿನ್ಕೊಂಡು ಐ ಆಮ್ ಜಸ್ಟ್ ಬ್ಯಾಕ್ ಹೋಮ್. ಬರ್ತಾ ಒಳ್ಳೆ ಹಾಡು ಕೇಳಿಕೊಂಡು ನಿಮ್ಮದೇ ನಿಧಾನಿಗೆ ಸ್ಲೋ ಆಗಿ ರೋಡಲ್ಲಿ ನಡ್ಕೊಂಡು ಬರ್ತಿರ್ಲಿಲ್ಲ, ಗಾಡಿ ಓಡಿಸ್ಕೊಂಬರ್ತಿದ್ದೆ, ಬಟ್ ಸ್ಲೋ ಆಗಿ ಬರ್ತಾ ಇದ್ದೆ. ಆ ಹಾಡು ಮುಗಿಲಿ, ಸೊ ಹಾಡು ಮುಗಿಯೋ ತನಕ ಮನೆಗೆ ಹೋಗೋಣ ಅಂತ ಕರೆಕ್ಟಾಗಿ ನಮ್ಮ ಮನೆ ರೋಡಿಗೆ ಬಂದೆ, ಆ ಹಾಡು ಮುಗ್ದೈತು. ನಮ್ಮಮ್ಮ ನೋಡಿ ಏನು ಬಂದಿರೋದು ನಿನಗೆ, ಅದೆಂಥ ಹಾಡು ಕೇಳ್ತಾ ಇದ್ದೆ. ಅದಂಥ ಹಾಡೆ ಹೇಳೋಕ್ಕಾಗಲ್ಲ. ಅದೇ ಹೇಳು ಯಾವುದು ಅಂತ. ಗೆಸ್ ಮಾಡ್ತೀಯ? ಹೇಳ್ತೀನಿ. ಹ್ಞೂ ಇರು ಹೇಳ್ತೀನಿ. ಯಾವುದು ಅದು ಗೊತ್ತು, ಬಟ್ ನಿಮಗೆ ಮಧ್ಯದಲ್ಲಿ ಹೇಳಬೇಕು, ಗೆಸ್ ಮಾಡೋಕ್ಕಾಗದಿರೋ ಥರ. ಹೊಸ ಪಿಕ್ಚರ? ಇಲ್ಲ, ಹಳೆ ಪಿಕ್ಚರ್. ಒಲವೆಂಬುದು ಮಳೆಗಾಲ ಬಾಯಾರಿದಂತೂ, ಕಡುವೆಚ್ಚರದಲ್ಲಿ ಹೃದಯ ಕಾಲ್ ಜಾರಿದಂತೆ. ಯಾವುದು ಇರು ಹೇಳ್ಬೇಡ, ನೋಡೋಣ. ನೀವು ಗೆಸ್ ಮಾಡ್ತೀರಾ ಅಂತ ಕಮೆಂಟ್ಸಲ್ಲಿ ಹೇಳಿ, ಮಮ್ಮಿ ಆನ್ಸರ್ ಏನು ಅನ್ನೋದನ್ನ ನಾನು ವ್ಲಾಗ್ ಮುಗಿಸಿದ ಮೇಲೆ ನೋಡ್ತೀನಿ. ಇಂಡಿಯಾ, ನಮ್ಮ ಮಮ್ಮಿ ಡಿ ಬಿ ಸಿ ಅಂದರೆ ಈ ಥರ ಸಂಡೇ ಎಲ್ಲ ಇಷ್ಟಪಡಲ್ಲ, ಅವ್ರಿಗೆ ಅದು ತುಂಬ ಹೆವಿ ಅನಿಸುತ್ತೆ, ಮುಗಿಸಲ್ಲ ಏನಿಲ್ಲ. ಅದಕ್ಕೆ ಅವ್ರು ಯಾವಾಗ್ಲೂ ಪ್ಲೇನ್ ವೆನಿಲಾ ಫ್ಲೇವರೇ ತಿನ್ನೋದು. ಯೂಶ್ವಲಿ ನಾನು ಪೋಲಾರ್ ಬೇರಲ್ಲಿ ತಿನ್ಬಿಟ್ಟು ತೊಗೊಂಡು ಬರ್ತೀನಿ. ನಮ್ಮ ಮೇಡಮ್ ಅವ್ರು ಆಡ್ತಾ ಇದ್ದಿದ್ದು ನೋಡಿದ್ರೆ ಬರೋ ಅಷ್ಟರಲ್ಲಿ ಏನು ಟಿಕೆಟ್ ತೊಗೊಂಡ್ಬಿಟ್ಟಿರ್ತಾರೆ ಮೈಸೂರಿಗೆ ಅಂತ ಅಂದ್ಕೊಂಡೆ ನಾನು, ನೋಡಿದ್ರೆ ಇನ್ನೂ ಇಲ್ಲೇ ಕೂತ್ಕೊಂಡವ್ರೆ. ಬಟ್ ಎನಿವೇಸ್, ಹಬ್ಬ ಅಂತೂ ಚೆನ್ನಾಗಾಯ್ತು ಗೈಸ್. ಇವತ್ತು ಬೆಳಗ್ಗೆ ಎದ್ದೋಳೋವರೆಗೂ ನನಗೆ ಗೊತ್ತೇ ಇರಲಿಲ್ಲ ಇವತ್ತು ನಮ್ಮ ಮನೇಲಿ ಹಬ್ಬ ಇದೆ ಅಂತ. ಆ್ಯಂಡ್ ನಿನ್ನೆ ಸ್ವರೂಪ ಹೇಳಿದ್ದು ಇವತ್ತು ಬರ್ತೀನಿ ಅಂತ, ಸರಿ ಬರಲಿ ಅಂತ ನಾನು ಅಂದ್ಕೊಂಡೆ. ಅವಳಿಗೂ ಗೊತ್ತಿರಲಿಲ್ಲ ನಮ್ಮ ಮನೇಲಿ ಇವತ್ತು ಹಬ್ಬ ಅಂತ. ಸೊ ಅವಳು ಬಂದಮೇಲೆ ನನಗೂ, ಅವಳು ಬರೋ ಅಷ್ಟರಲ್ಲಿ ನಂಗೆ ಗೊತ್ತಾಯಿತು, ಆಮೇಲೆ ಅವಳಿಗೆ ಗೊತ್ತಾಯಿತು. ಬಟ್ ಪಾಪ ಅವಳು ಮಲೇಶ್ವರ ಎಲ್ಲ ಸುತ್ತಕೊಂಡು ಆ್ಯಂಡ್ ಶಾಪಿಂಗ್ ಎಲ್ಲ ಮಾಡಿಕೊಂಡು ಹೋಗಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಬಂದಿದ್ಲು. ಬಟ್ ನನಗೂ ಬಾಡಿಲಿ ಒಂದು ಸ್ವಲ್ಪ ಏನಂತಾರೆ
ಎನರ್ಜಿ ಇರಲಿಲ್ಲ, ಎನರ್ಜಿ ಇರಲಿಲ್ಲ ಆ್ಯಂಡ್ ಹೋಗೋಕ್ಕೂ ಎಲ್ಲೋ ಆಚೆ ಆಗಲಿಲ್ಲ. ಬಟ್ ಜಸ್ಟ್ ಫಾರ್ ಓಲ್ಡ್ ಟೈಮ್ ಸೇಕ್ಸ್ ತುಂಬ ದಿನ ಆಗೋಗಿತ್ತು, ನಾವೆಲ್ಲರೂ ಆಚೆ ಹೋಗಿ ತಿಂದು ಅದಕ್ಕೆ ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಝೂಡಿಯೋಗೆ ಹೋದ್ವಿ. ಒಳ್ಳೆ ಒಳ್ಳೆ ಕಲೆಕ್ಷನ್ ಇತ್ತು ಆ್ಯಕ್ಚುಲಿ, ಬಟ್ ನಮಗೆ ದೇವರಾಣೆ ಟ್ರೈ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಆ್ಯಂಡ್ ಟ್ರಯಲ್ ಮಾಡೋಕ್ಕೆ ಅದು ಕ್ಯೂ ಕೂಡ ತುಂಬ ದೊಡ್ಡದಾಗಿತ್ತು. ಆಗಲ್ಲಪ್ಪ, ವಿ ವರ್ ಲೈಕ್ ಬೇಡ, ಸಂಡೇ ಸಾಟರ್ಡೆ ಅಲ್ಲಿ ಹೋಗಕ್ಕಾಗಲ್ಲ ಅಂತ ಗೊತ್ತು ತಾನೇ. ಆದ್ರೆ ನಾವು ಸುಮ್ಮನೆ ನೋಡಕ್ ಹೋಗಿದ್ದು, ಅದೇನೆ ಈ ತರ ಟಿ ಶರ್ಟ್, ಅದೇ ಈ ಟಿ ಶರ್ಟ್ ತಗೊಂಡಲ್ಲ, ಈ ತರ ಏನಾದ್ರು ಇದ್ರೆ ತಗೊಳ್ಳೋಣ ಅಂತ ಹೋದೆ. ನೋಡಿದ್ರೆ ಅಲ್ಲಿ 199 ಇತ್ತು, ನಾವು ಲೂಲು ಮಾಲಲ್ಲಿ ನೋಡಿದಾಗ 149 ಇತ್ತು ತಾನೆ, ಇಲ್ಲಿ 199 ಇತ್ತು. ಅದು ಎಲ್ಲ ಪ್ರಿಂಟೆಡ್ ಇತ್ತು, ಈ ತರ ಪ್ಲೇನ್ ಇರಲಿಲ್ಲ. ಪ್ಲೇನ್ ಇದ್ರೆ ಜಿಮ್ಗೆ ಹಾಕೊಂಡು ಹೋಗಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು. ಆ್ಯಂಡ್ ಈ ತರ ಮೊಳತೆ ಹಾಕೊಳ್ಳೋಕ್ಕೆ, ಎಲ್ಲರೂ ಆಚೆ ಹತ್ರ ಹಾಕೊಳ್ಳೋಕ್ಕೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. 150 ರುಪೀಸ್ಗೆ ಇದು ಜಬರ್ದಸ್ತ್ ಕ್ವಾಲಿಟಿ. ಹಂಗಂತ ಹೋದೆ, ಸಿಕ್ಕಲಿಲ್ಲ. ಬಟ್ ಹೇರ್ ಕ್ಲಿಪ್ಸ್ ಇತ್ತು, ಎಷ್ಟೊಂದು ತಿಂಗಳುಗಳಾಗೋಗಿತ್ತು. ಅಲ್ಲಿಂದ ಹೇರ್ ಕ್ಲಿಪ್ಸ್ 2 ಶೀಟ್ ತಂದಿದೆ, ಅದೆಲ್ಲ ಮುಗಿದಾದ್ಮೇಲೆ ನಮ್ಮಮ್ಮ ಮಲೇಷ್ಯಾದಿಂದ ತಂದಿದ್ರು. ಅದು ಒಂದು ವಾರದಲ್ಲೇ ಎಲ್ಲ ಉಡಿಸಾಗೋಯಿತು, ಅದೇನೋ ಕ್ಲಿಪ್ಸೇ ಸರಿಯಾಗಿ ನಿಂತ್ಕೊಳ್ತಾ ಇರಲಿಲ್ಲ. ಅದಕ್ಕೆ ಅಲ್ಲಿ ನೋಡಿದೆ, ಚೆನ್ನಾಗಿತ್ತು, ಕ್ಲಿಪ್ಸ್ ಮಾತ್ರ ತೊಗೊಂಡು ಆಮೇಲೆ ಬಂದುಬಿಟ್ವಿ ನಾನು ಸ್ವರೂಪ. ಅದಾದಮೇಲೆ ಇವತ್ತು ಪೂರ್ತಿ ಕೆಲಸ ನಮ್ಮ ಮಮ್ಮಿದೆ, ಅಡುಗೆ ನಮ್ಮ ಮಮ್ಮಿದೆ, ಪೂಜೆ ನಮ್ಮ ಮಮ್ಮಿದೆ, ಎಲ್ಲ ನಮ್ಮ ಮಮ್ಮಿದೆ. ಸುಸ್ತಾಗಿ ಸುರ್ಗೋಗ್ಬಿಟ್ಟವ್ರು ನೋಡಿ ನಮ್ಮಮ್ಮ, ಬಿಟ್ಟರೆ ಸಾಕು ನಾನು ಮನ್ಕೊಂತೀನಿ ಅನ್ನೋ ಥರ. ಬಟ್ ಇಷ್ಟೆಲ್ಲ ಆದರೂ ಇಂಡಿಯನ್ ಮದರ್ಸ್ ಗೈಸ್ ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಎದ್ದುಬಿಟ್ಟಿರ್ತಾರೆ, ಎದ್ದು ಬಾಗಿಲು ತೊಳಿತಾ ಇರ್ತಾರೆ. ಅದೇನು ಇವರು ಡಿಕ್ಷನರಿಲೇ ರೆಸ್ಟ್ ಅನ್ನೋದು ಬರ್ದಿಲ್ವಾ ಏನಂತ ನಂಗೆ ಗೊತ್ತಿಲ್ಲ. ರೆಸ್ಟ್ ಮಾಡಿ ಅಂದರೂ ಮಾಡಲ್ಲ, ನಳ್ತಾದರೂ ಕೆಲಸ ಮಾಡ್ತಾರೆ. ಸೊ ಇಟ್ ಈಸ್ ವಾಟ್ ಇಟ್ ಈಸ್. ಅದಾದಮೇಲೆ ಹಬ್ಬದ ದಿನ ಬಂದಿದ್ದಾಳೆ, ವಿಚ್ ಶಿ ಡಿಂಟ್ ನೋ ಹಬ್ಬ, ವಿಚ್ ವಿ ಡಿಂಟ್ ನೋ, ಐ ಡಿಂಟ್ ನೋ ಹಬ್ಬ, ಮಮ್ಮಿಗೆ ಮಾತ್ರ ಗೊತ್ತಿತ್ತು ಇವತ್ತು ಹಬ್ಬ ಅಂತ. ಸೊ ಅದಕ್ಕೆ ಊಟ ಮಾಡ್ಕೊಂಡೇ ಹೋಗು, ಇನ್ನೇನು ಸಂಜೆ ಆಯಿತು, ಇಷ್ಟು ಇವಾಗ ಏನಕ್ಕೆ ಹೋಗ್ತೀಯಾ, ಹೆಂಗಿದ್ರು ಹಬ್ಬ ಇದೆಯಲ್ಲ, ಊಟ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಬಿಟ್ಟು ಊಟ ಮಾಡ್ಕೊಂಡು ಹೋಗು. ಅದು ಒಬ್ಬೊಬ್ರಿಗೆ ಅದೇನಂತಾರೆ ಅನ್ನೋದೃಣ, ಅನ್ನೋದೃಣ ಮತ್ತು ಒಂಥರ ಪೂಜೆಗಿರಬೇಕು ಅನ್ನೋದು ಇರುತ್ತಲ್ವ. ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಅವಳು ಇರಲಿ ಇವತ್ತು ಪೂಜೆಗೆ. ಆ್ಯಂಡ್ ಒಳ್ಳೊಳ್ಳೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ವಿ ನಾವು, ಅದು ನನ್ನ ತಮ್ಮನೇಲ್ಗಾಗುತ್ತೆ. ನಾನು ಎವ್ರಿ ಟೈಮ್ ತಮ್ಮನೇಲ್ಗೆ ಫೋಟೋಸ್ ತೊಗೊಳೋದು ಮರ್ತೋಗ್ತೀನಿ, ಬಟ್ ಇವತ್ತು ಅವಳು ನೆನಪು ಮಾಡಿ ಫೋಟೋ ತೊಗೊಂಡಿದ್ರಿಂದ ತಮ್ಮನೇಲ್ಗೆ ಒಂದು ಫೋಟೋ ಆಯಿತು ಅಷ್ಟೇ. ಇನ್ನಿದೆ ಅಷ್ಟೇ ಗೈಸ್, ಇನ್ನೇನಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಇಳಿತಾ ಇದೆ ನನಗೆ. ಆ್ಯಂಡ್ ನಾಳೆ ಮೋಸ್ಟ್ಲಿ ನಾವು ಚಿಕ್ಕಪೇಟೆಗೆ ಹೋಗ್ತೀವಿ, ಸೊ ಹೋದರೆ ಖಂಡಿತ ಅದನ್ನು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ಯಾ, ಇವಾಗ ಹೋಗಿ ಮಲ್ಕೊಳ್ತೀನಿ. ಸ್ವೀಟಿಗೆ ಗೊರ್ಕೆ ಹೊಡಿತಾ ಇರೋದು ಕೇಳಿಸ್ತಾ ಇದೆಯಾ ನಿಮಗೆ? ಗೊರ್ರು ಅಂತ ಇದ್ದಾಳೆ, ಕೇಳಿಸ್ಕೊಳ್ಳಿ. ಅಲ್ಲಿ ಹೋಗಿ ಹತ್ರ ಹೇಳಿ, ಇನ್ನೂ ಚೆನ್ನಾಗಿ ಫುಲ್ ನಿದ್ದೆ ಅವಳಿಗೆ, ಬೆಳಗ್ಗೆಯಿಂದ ನಿದ್ದೆನೇ ಮಾಡಿಲ್ಲ, ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ. ಅವಳಿಗೆ ಯಾರು ಮನೆಗೆ ಬಂದುಬಿಟ್ರೆ ಫುಲ್ಲು ಖುಷಿ. ಅದು ಸ್ವರೂಪನ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಶಿಪ್ ಅವಳಿಗೆ. ಅವಳು ಬಂದರೆ ನಿದ್ದೆನೇ ಮಾಡಲ್ಲ, ಅವಳು ಹಿಂದೆ ಮುಂದೆನೇ ತಿರುಗ್ತಾ ಇರ್ತಾಳೆ. ಸೊ ಆ ಥರ ಆಟ ಆಡ್ಕೊಂಡು ಇವತ್ತು ನಿದ್ದೆ ಮಾಡಿಲ್ಲ. ಆ್ಯಂಡ್ ಯಾ, ಸ್ವರೂಪನ ಚಾನಲಲ್ಲಿ ಕೂಡ ಇವತ್ತಿನ ವ್ಲಾಗು ಬರುತ್ತೆ, ಅವಳು ಕೂಡ ವ್ಲಾಗ್ ಮಾಡಿದ್ದಾಳೆ. ಅವಳು ನನಗಿಂತ ಮುಂಚೆ ಹಾಕ್ತಾಳೆ ಆ್ಯಕ್ಚುಲಿ. ನಾನು ಮೋಸ್ಟ್ಲಿ ಇದನ್ನು ಟ್ಯೂಸ್ಡೇ ಹಾಕ್ತೀನಿ, ಅವಳು ನನಗಿಂತ ಮುಂಚೆ ಹಾಕ್ತಾಳೆ. ಸೊ ಅವಳು ಆ ವ್ಲಾಗ್ನ ಹಾಕಿದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ರೀಶೇರ್ ಮಾಡಿರ್ತೀನಿ ಆ ವ್ಲಾಗ್ನೂ ನೋಡಿ. ಆ್ಯಂಡ್ ಯಾ, ಸಪೋರ್ಟ್ ಮಾಡಿ ಗೈಸ್, ನನ್ನೂ ಅಷ್ಟೇ, ಅವಳನ್ನೂ ಅಷ್ಟೇ ಅಷ್ಟೇ. ಸಿಗೋಣ ಮತ್ತೆ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್. ಆ್ಯಂಡ್ ನಮ್ಮ ಮನೆ ಹಬ್ಬ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ನೀವು ಶ್ರಾವಣಕ್ಕೆ ಚೀಸಿ ಮಾಡ್ತೀರಾ ಇಲ್ಲಾಂದರೆ ಸ್ವೀಟ್ ಮಾಡ್ತೀರಾ ಅದನ್ನು ಹೇಳಿ, ಯಾಕಂದರೆ ತುಂಬ ಜನ ಸ್ವೀಟ್ ಮಾಡ್ತಾರೆ. ನಾನಿವತ್ತು ಶ್ರಾವಣದ್ದು ಫೋಟೋ ತೆಗ್ದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನಲ್ಲ, ಎಲ್ಲರೂ ಮೆಸೇಜಲ್ಲಿ ಅದೇನೇ ಚೀಚಿ ಚೀಚಿ ಇಟ್ಟಿದ್ದೀರಾ ಚೀಚಿ. ಕೆಲವೊಬ್ರು ಏನು ಮೆಸೇಜ್ ಮಾಡೋರು ಗೊತ್ತಾ, ನೀವು ಆ ವೀಡಿಯೋದಲ್ಲಿ ನೋಡಿದ್ರೆ ಕಾಣಿಸುತ್ತೆ ಒಂದು ಎಮ್ ಎಚ್ ಇದೆ, MH ಅಂದರೆ ಲಿಕ್ಕರು. ಸೊ ಕೆಲವು ಜನ ಏನು ಮೆಸೇಜ್ ಕಳಿಸಿದಾರೆ ಗೊತ್ತಮ್ಮ, ಬಿಂದು ನೀವು ಊಟಕ್ಕೆ ಕರೆದಿಲ್ಲ ಅಂದರೂ ಪರವಾಗಿಲ್ಲ, ಆ MH ಕುಡಿಯೋಕ್ಕೆ ಪ್ಲೀಸ್ ನಮ್ಮನ್ನ ಕರೀ. ಎಂಥ ಕುಡುಕರು ಇವರೆಲ್ಲ ನೋಡಿ, ನೀವು ಊಟಕ್ಕೆ ಕರೆದಿಲ್ಲ ಅಂದರೂ ಪರವಾಗಿಲ್ಲ ಬಿಂದು, ಆ MH ಖಾಲಿ ಮಾಡೋಕ್ಕೆ ನಮ್ಮನ್ನ ಕರೀರಿ ಅಂತ ಕರೆದವ್ರು. ಅಯ್ಯೋ ಒಳ್ಳೆ, ನಾನಂತೂ ನಕ್ಬಿಟ್ಟು ಸುಮ್ಮನೆ ಅದು ಇನ್ನೇನು ಹೇಳಿ ನಾನು. ಸೊ ಯಾ, ಹಂಗಿತ್ತು ಹಬ್ಬ. ನಿಮ್ಮ ಕಡೆ ಸುಮಾರು ಜನ ಶ್ರಾವಣ ಮಾಡಲ್ಲ, ಬಟ್ ನೀವು ಮಾಡಿದರೆ ನಿಮ್ಮ ಕಡೆ ಹಬ್ಬ ಹೇಗಾಯಿತು ಅಂತ ಹೇಳಿ. ನಾವು 3rd ಶನಿವಾರ ಮಾಡಿದ್ದೀವಿ, ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಶನಿವಾರ ಇಸ್ ದ ಲಾಸ್ಟ್ ಶನಿವಾರ. ನಾವು ಯಾವಾಗಲೂ 3rd ಶನಿವಾರನೇ ಮಾಡೋದು, ನಾವು ಯಾವಾಗಲೂ 3rd ಶನಿವಾರನೇ ಯೂಶ್ವಲಿ. ಅಷ್ಟೇ ಗೈಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಹೋಗ್ತಾ ಇಲ್ಲ, ವ್ಲಾಗ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಿದ್ದೆ ಗಂಡು ನೋಡು, ನಮ್ಮ ಮಮ್ಮಿ ಕಣ್ಣು ಎಳಿತಾ ಐತೆ, ಹೋಗಿ ಮಲಗರು ಸಾಕಾಗಿದ್ದಾರೆ. ಲೇಟಾಗಿ ಊಟ ಮಾಡಿದಿರಲ್ಲ, ಸ್ವಲ್ಪ ಹೋಗ್ಲಿ ಒಳಗಡೆ ಅಂತ ವೇಟಿಂಗ್. ವಾಕಿಂಗ್ ಹೋಗೋಣ ಅಂದರೆ ಅದೆಲ್ಲ ಆಗಲ್ಲ, ಸುಮ್ಮನೆ ನಿಂತು ಬೆಳಗ್ಗೆಯಿಂದ ಕಾಲು ಎಷ್ಟು ನೋತಾ ಐತೆ, ಕಾಲು ಕೈಯೆಲ್ಲ ಹಿಂಗೆ ಎಳಿತಾ ಐತೆ. ಹೋಗಿ ತಲೆ ಕೊಟ್ಟರೆ ಸಾಕು ಅನಿಸಿದೆ, ಸ್ವಲ್ಪ ಊಟ ಮಾಡಿರೋದು ಒಳಗಡೆ ಹೋಗ್ಲಿ ಅಂತ ಕಾಯ್ತಾ ಇದ್ದೀನಿ. ಜೀರ್ಣ ಆಗಿದ ತಕ್ಷಣ ಹೋಗಿ ಮಲ್ಕೊಂಬಿಡದೆ. ಸರಿ, ಬಾಯ್ ಬಾಯ್.